ಹೊರಗಡೆ ಏನೇನೋ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ ಚಿತ್ರಾನ ಮಾಡಿದಿನಿ ನಾನು फोटो कई जारी ओडदल फोटो कई जारी ओड नाने सिंधु अते ऐन मातीबू नहीं नोड़ ऐनो स्पेशल अड़के अंत गए चित्रण रेडीष्ट अंत बॉक्स अंत बस बेले बात चित्रण शिफ्ट आगबिटिया अड़के बरतेनो आलमोस्ट कल ना मन हर गणेशोत्सव संघद्वर अड़के कॉम्पिटिशन सल नाने फस्ट प्राइज तक आयतु कल इवत जास्तने नानूर जास्तने तीन सर ऐसी सहाय ऐनू बेड ನನ್ ಮಾಡಿದ್ದು ತಿಂದು ಹೇಗಿದೆ ಅಂತ ಹೇಳಿದ್ರೆ ಸಾಕು ಆಯ್ತಪ್ಪ ಇವತ್ತು ತುಂಬಾ ಚೆನ್ನಾಗಿ ಅವರಿಗೆ ಇಷ್ಟ ಆಗೋ ತರ ಚಿತ್ರಣ ಮಾಡಬೇಕು ಖಂಡಿತ ಇನ್ಮೇಲ್ ದಿನ ನನ್ನ ಹತ್ರನೇ ಕೇಳಿ ಕೇಳಿ ಬಾಕ್ಸ್ ಹಾಕಿಸ್ಕೋಬೇಕು ಅಷ್ಟು ಚೆನ್ನಾಗಿ ಚಿತ್ರಣ ಮಾಡ್ತೀನಿ ದೇವ್ರೆ ಸಿಂಧು ಲಕ್ಷ್ಮಣ್ ಇಬ್ರು ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿರಲಿ ರಾಜೀವಿ ಚೆಕ್ ಸೈನ್ ಮಾಡಿದಿನಿ ಶ್ರೀರಾಮ್ ಬಂದ ತಕ್ಷಣ ಕೊಟ್ಬಿಡು ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ಅಂತ ಹೇಳು ಅವನು ಇವತ್ತು ಬರೋ ಸ್ವಲ್ಪ ಲೇಟ್ ಆಗಬಹುದು ಸರಿ ಅಣ್ಣ ಒಂದು ಸ್ವಲ್ಪ ಆಫೀಸ್ ಗೆ ಹೋಗಿ ಬರಬಹುದಾ ನಾನಾ ಜಾನಕಿ ಅಯ್ಯೋ ಅರ್ಧ ಗಂಟೆ ಬಿಟ್ರು ಸಾಕು ನೀನು ಏನು ಹೇಳಿರ್ತೀವ ಅದನ್ನೆಲ್ಲ ಮರ್ತಿರ್ತೀನಿ ನಾನು हेलो हेगिदे डार्लिंग यारो येना यारो येने निन्न गंडन वॉइस मर्त होयता सॉरी रॉन्ग नंबर हलो हलो यार रे मातादो यार रे कारण अदु यारो अप्प लाइन नल्ली इद्दारे माताड्ता इल्ल यार रे अदु नमस्कार मावा नान मावा निम्म मलिया अरे रे 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 राकेश ಎಷ್ಟು ದಿನ ಆಯ್ತು ನಿನ್ನ ಏ ಅಶ್ವಿನಿ ರಾಕೇಶ್ ತು ಕಡೆ ಫೋನ್ ಆವಾಗಲೇ ರಾಕೇಶ್ ನಿನಗೆ ಮಾಡಬೇಕು ನಿನಗೆ ಗೊತ್ತೇ ಆಗಲಿಲ್ಲ ಹೌದು ಹೌದು ಅವನೇ ಇರಬೇಕು ನೋಡು ನೋಡು ಇಲ್ಲ ದೊಡಪ್ಪ ಏನು ಅಳಿ ಅಂದ್ರೆ ನಾಪತ್ತೆ ಆಗಿಬಿಟ್ರಲ್ಲ ಏನ್ ಕತೆ ಎಲ್ಲಿದ್ದೀರಾ ಯಾವಾಗ ಬರ್ತೀರಾ ಮನೆಗೆ ಏನು ಮಾಡೋದು ಮಾವಾ ಗಣಸು ಮೇಲೆ ಕೆಲಸ ಮಾಡಲೇಬೇಕಲ್ಲ ಅದು ಒಂದು ಹೊಸ ಕಂಪನಿ ಟೇಕ್ ಓವರ್ ಮಾಡಬೇಕಿತ್ತು ಆ ಪ್ರೋಸೆಸ್ ಗೊತ್ತಲ್ಲ ಫೈನಾನ್ಷಿಯಲ್ ಲೀಗಲ್ ಸೆಕ್ರೆಟರಿ ಅಂತ
ಏನೇನೋ ಕೆಲಸಗಳು ಅದೆಲ್ಲ ನಾನೇ ಮಾಡಬೇಕಾಗಿತ್ತು. ಅಶ್ವಿನಿ ಇದ್ದಾಳ? ಎಲ್ಲರೂ ಇದ್ದಾರೆ ಅಳಿ ಅಂದ್ರೆ ನಿಮ್ ಹೆಂಡತಿ ಇದ್ದಾಳೆ, ದೊಡ್ಡ ಮಾವ, ಅತ್ತೆ ಎಲ್ಲರೂ ಇದ್ದಾರೆ. ಅವಳು ಮೊಬೈಲ್ ಕಾಲ್ ಮಾಡ್ತಾ ಇದೀನಿ, ಪಿಕ್ ಮಾಡ್ತಿಲ್ಲ. ಹೌದಾ? ನೀವ ಫೋನ್ ಮಾಡಿದ್ದು ಅವಳು ಗೊತ್ತಾಗಿಲ್ಲ ಅನ್ಸುತ್ತೆ, ರಾಂಗ್ ನಂಬರ್ ಅಂದ್ಬಿಟ್ಲು. ರಾಜೀವಿ ಬಾ, ನೀನ್ ಮೊದ್ಲು ಮಾತಾಡು. ಅಶ್ವಿನಿ ಏನೇ ಹಾಕೋತಿದ್ಯಾ ಬಾರೆ. ಹಲೋ ರಾಕೇಶ್, ಹೇಗಿದ್ದೀರಾ? ಹಾ ಇಲ್ಲ ಇಲ್ಲ, ಅಶ್ವಿನಿ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ನೀವೇ ಫೋನ್ ಮಾಡಿದ್ದು ಅಂತ. ಅಶ್ವಿನಿಗಂತೂ ಯಾವಾಗ್ಲೂ ನಿಮ್ದೇ ಧ್ಯಾನ, ಯಾವಾಗ ನೀವು ಬರ್ತೀರಾ ಯಾವಾಗ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ಲು. ಅಶ್ವಿನಿ ನಿನ್ ಜೊತೆ ಮಾತಾಡ್ಬೇಕಂತೆ ಬಾರೆ. ಅಶ್ವಿನಿ ರಾಕೇಶ್ ಬರ್ತಾನೆ ಅಂದ್ರೆ ನಾನು ಒಂದ್ ಒಳ್ಳೆ ಕಪ್ಪು ಕನ್ನಡಕ ತರೋದು ಕೇಳ್ತೀಯ? ಆಗ್ಲಿ ಕಣಪ್ಪ, ಮಾತಾಡು ಮಾತಾಡು ಮಾತಾಡು. ರಾಕೇಶ್ ಕೊಡ್ತೀನಿ ಬಂದ್ಲು. ಹಲೋ. ಏನೇ ರಾಂಗ್ ನಂಬರ ಗಂಡ ನಿನಗೆ ರಾಂಗ್ ನಂಬರ? ಹಾಗಾದ್ರೆ ರೈಟ್ ನಂಬರ್ ಯಾರು? ಯಾರು ನಿಟ್ಕೊಂಡಿದ್ಯಾ ಅಲ್ಲಿ? ನನ್ನ ಹತ್ರನೇ ಆಟಾಡ್ತೀಯಾ? ನಿಮ್ಮಪ್ಪಂಗೆ ಹೇಳ್ಬಿಡೋಣ ಅನ್ಕೊಂಡೆ ನಿಮ್ ಮಗಳನ್ನ ನಿಮ್ಮನೇಲೆ ಇಟ್ಕೊಳ್ಳಿ ಅಂತ. ನಂಗ್ ಗೊತ್ತು ರೀ, ಈಗೇನು ನಾನ್ ಬರ್ಬೇಕಷ್ಟೇ ತಾನೆ, ಬರ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವೇ ಇಲ್ಲಿಗೆ ಬನ್ನಿ. ನಾಟಕ ಆಡ್ತಿದ್ಯಾ? ನಿಮ್ಮಪ್ಪ ಎದುರಿಗೆ ನಿಂತಿದ್ದಾನಲ್ವಾ? ನಾನಿನ್ನ ಒದ್ದು ಆಚೆ ಹಾಕಿದೀನಿ ಅಂತ ಗೊತ್ತಾದ್ರೆ ನಿಮ್ಮಪ್ಪ ಎದೆ ಹೊಡ್ಕೊಂಡು ಸಾಯ್ತಾನಲ್ಲ. ಹೋಗ್ರಿ ಹಾಗೆಲ್ಲ ಹೇಳ್ಬೇಡಿ. ತಿಂಡಿ ಆಯ್ತಾ ನಿಮ್ದು? ಏನ್ ತಿಂದ್ರಿ? ಅಲ್ಲಿ ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ. ಅಶ್ವಿನಿ ನಾನು ಹೇಳಿದ್ದೆ ಅಣ್ಣ, ನಿನ್ ತಲೆ ನೋಡೆ, ನನಗೆ ನಾಳೆ ದುಡ್ಡು ಬೇಕು, ನೀನು ರೆಡಿ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ನಿನ್ನ ಕತೆ ಮುಗೀತು ಅನ್ಕೋ. ಓಕೆ ಓಕೆ. ಬಾಯ್ ಬಾಯ್, ಸಿ ಯು. ಅಶ್ವಿನಿ ಏನೋ ಮಾತಾಡೋದಿತ್ತು. ಹಲೋ. ಅಯ್ಯೋ ಕಟ್ಟಾಗೋಯ್ತಪ್ಪ, ಇನ್ನೊಂದ್ಸತಿ ಫೋನ್ ಮಾಡ್ತಾರಲ್ಲ ಅವಾಗ ಕೊಡ್ತೀನಿ. ಸರಿ ಬಿಡು ರಾಜೀವಿ, ಚೂರು ಕಾಫಿ ಮಾಡ್ಕೊಡು. ಕೆಲಸ ಮಾಡ್ಲಾ? ಆ ರಾಕೇಶನ್ ಅಡ್ರೆಸ್ ಕೊಡಿ, ನಾನು ಹೋಗ್ಬಿಟ್ಟು ಮಾತಾಡ್ತೀನಿ. ಇಲ್ಲ, ಅವನು ಯಾರ ಮಾತು ಕೇಳೋ ಕಾಣಿಸ್ತಾ ಇಲ್ಲ. ಟ್ರೈ ಮಾಡ್ಬೋದಲ್ವಾ? ಇಲ್ಲ, ಅವನ ವಿಷಯ ನಮಗ್ ಗೊತ್ತಿದೆ ಅಂತ ಅವ್ನಿಗೆ ಗೊತ್ತಾದ್ರೆ ಅವ್ನು ಬೇರೆ ಉಪಾಯ ಮಾಡ್ಬೋದು. ನಮ್ಗೆ ಕಣ್ಣು ಕಾಣಿಸ್ತಿರೋಷ್ಟು ದೂರ ಹೊಟ್ಟೋದ್ರೆ ಕಷ್ಟ ಆಗುತ್ತೆ. ಅದು ಕರೆಕ್ಟು, ಅವ್ನ ಕಣ್ಣು ಮುಂದೆ ಇದ್ರೇನೆ ಸೇಫು. ಹೀಗ್ ಮಾಡೋಣವಾ, ಅವ್ನ ಮದ್ವೆ ಆಗ್ತಿರೋ ಹುಡುಗಿ ಯಾರು ಅಂತ ಪತ್ತೆ ಮಾಡೋಣ, ಆ ಹುಡುಗಿನ ಹೋಗಿ ಕನ್ವಿನ್ಸ್ ಮಾಡೋಣ, ಅದೇ ಸುಲಭ. ಗುಡ್ ಐಡಿಯಾ, ಅವನಿಗೆ ಹೇಳೋದ್ಕಿಂತ ಅವಳಿಗೆ ಹೇಳೋದು ಒಳ್ಳೇದು. ಹೇಗಾದ್ರೂ ಮಾಡಿ ಆ ಹುಡುಗಿನ ಪತ್ತೆ ಮಾಡಬೇಕು. ಪತ್ತೆ ಮಾಡ್ತೀನಿ. ಹೇಗೆ ಮಾಡ್ತೀರಾ? ಹೇಗಾದ್ರೂ ಮಾಡಲೇಬೇಕಲ್ವಾ? ತಗೊಳ್ಳಿ, ನಿಮಗಿಷ್ಟ ಅಂತ ಚಿತ್ರಾನ್ನ ಮಾಡಿ ಬಾಕ್ಸಿಗೆ ಹಾಕಿದ್ದೀನಿ, ತಗೊಂಡು ಹೋಗಿ. ಇಷ್ಟ ಅಂತ ದಿನ ಚಿತ್ರಾನ್ನ ತಿನ್ನಕ್ಕಾಗತ್ತಾ? ಏನ್ ನೀನು, ನನಗೆ ಲಂಚ್ ಬೇಡ. ಮೊದ್ಲೇ ಹೇಳ್ಬೇಕಿತ್ತಪ್ಪ. ನಿಮ್ಗೋಸ್ಕರ ಅಂತ ಮಾಡಿದ್ದೆ, ಬೇಡ ಅಂದ್ರೆ ಏನ್ ಮಾಡಕ್ಕಾಗತ್ತ ಬಿಡಿ. ನನ್ ಕೈ ರುಚಿ ತಿನ್ನೋ ಭಾಗ್ಯ ನಿಮ್ಗಿಲ್ಲ ಅನ್ಕೋತೀನಿ. Thank you.
ಹೊರಗಡೆ ಏನೇನೋ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಚಿತ್ರಾನ ಮಾಡಿದೀನಿ ನಾನು. ಇಷ್ಟ ಅಂತ ದಿನ ಚಿತ್ರಾನ ತಿನ್ನಕ್ಕಾಗತ್ತಾ? ಏನ್ ನೀನು, ನನಗೆ ಲಂಚ್ ಬೇಡ. ಸಿಂಧು, ಪಾಪ ತುಂಬಾ ಟೆನ್ಷನ್ ಅಲ್ಲಿ ಇತ್ತು ಅಂತ ಕಾಣುತ್ತೆ. ಯಾರ್ಯಾರು ಅವ್ರಿಗೆ ತಲೆ ತಿಂತಿದಾರೋ, ಕಾಟ ಕೊಡ್ತಿದಾರೋ ಒಂದು ಗೊತ್ತಾಗಲ್ಲ. ಅವನು ಆಫೀಸ್ ವಿಷಯ ಇರಬೇಕು ಹಾಗಂತ ನಿಮ್ಗೆ ಹೇಳಿದ್ರ? ಇಲ್ಲಪ್ಪ, ಹೋಗ್ಲಿ ಬಿಡು. ಚಿತ್ರನಂತೂ ಬಿಟ್ಟು ಹೋದ್ರು. ಏನ್ ಮಾಡೋದಿದನ? ಅವರಿಗೋಸ್ಕರ ಮಾಡಿದ್ದು. ಬೇರೆ ಯಾರು ತಿನ್ನೋದು ನನಗಿಷ್ಟ ಇಲ್ಲ. ಚಲ ಬಿಡ್ತೀನಿ. ಏಕವಾಗಿದೆ ಕಂಗ್ಯ, ಹೇಗೆ ಬಂದೆಯೋ ಹೇಳು. ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ನಾನು ಹೇಳಿರೋದೇನು ನೀನ್ ಮಾಡ್ತಾ ಇರೋದೇನು? ಅನುಗಂಡನ ಹುಡುಕೋ ಕೆಲಸ ಮಾಡು ಅಂದ್ರೆ ಇಲ್ಲಿ ನಿಂತ್ಕೊಂಡು ಹಾಡು ಹಾಡ್ತಾ ಇದ್ಯಾ? ಹುಡುಕ್ತೀನ ಮನೆಯ ಹಾಗೆ ಹುಡ್ಕೋದಕ್ಕೆ ಅದೇನು ತಪ್ಪಿಸ್ಕೊಂಡು ದನ ಅಂತ ತಿಳ್ಕೊಂಡ್ಯಾ? ಏನೇನ್ ಬೇಕು ಆ ಎಲ್ಲ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಹಾಡು ಹಾಡ್ಕೊಂಡ? ಸಿನಿಮಾ ಹಾಡಲ್ಲೋ, ಇದು ಸೀತೆನ ಹುಡ್ಕೊಂಡು ಹೋಗ್ತಾ ಹನುಮಂತ ಹಾಡೋ ಹಾಡಿದು. ನಾನೀಗ ಮಾಡ್ತಾ ಇರೋ ಕೆಲಸ ಅದೇ ತಾನೇ. ಕತೆ ಎಲ್ಲ ಹೇಳಕ್ ಬರ್ಬೇಡ, ಹೇಳಿದ ಕೆಲಸ ಮೊದಲು ಮಾಡು. ಅನು ಗಂಡನ ಹುಡುಕೋ ಕೆಲಸ ಶುರು ಮಾಡಷ್ಟೇ. ಅಪ್ಪಣೆ ಸಹೋದರ, ಏಳೇಳು ಶರದಿಯ ಏಕವಾಗಿದೆ ಕಂಗ್ಯ. ಆದಷ್ಟು ಬೇಗ ಅನು ಗಂಡನ ಹುಡುಕೋ ಕೆಲಸ ಆಗ್ಬೇಕು. ಅಣ್ಣ ಈ ಕೆಲಸ ಮಾಡ್ತಾನೋ ಇಲ್ವೋ. ಅಂತೂ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ಇನ್ನೇನೋ ಮಾಡೋದು, ಯಾವತ್ತಿದ್ರೂ ಒಂದು ಮದುವೆ ಅಂತ ಆಗ್ಲೇಬೇಕಲ್ಲ. ಅದು ಇಷ್ಟು ಒಳ್ಳೆ ಹುಡುಗಿ ಸಿಕ್ತಿರುವಾಗ ಮದುವೆ ಆಗೋದೆ. ಅವರಮ್ಮ ಒಪ್ಕೊಂಡಿದಾರ? ಭೇಟಿ ಮಾಡಿದೀಯಾ? ಈಗ ಹೋಗ್ತಿರೋದು ಅದಕ್ಕೆ ಅಲ್ವಾ. ಪ್ರಣೀತಾ ಅವರಮ್ಮನ ಕರ್ಕೊಂಡು ಮಾಡೆಲ್ ನನ್ನ ಚಮಗೆ ಬರ್ತಾಳೆ, ನಾನು ಅಲ್ಲೇ ಹೋಗ್ತಿದ್ದೀನಿ. ಭೇಟಿ ಮಾಡಿದಾಗ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ತೀನಿ. ಒಪ್ಕೋತಾರೆ ಅಂತೀಯ? ನನ್ನಂತ ಹುಡುಗನ ಯಾರೋ ಬೇಡ ಅಂತಾರೆ. ಇನ್ಫ್ಯಾಕ್ಟ್ ಪ್ರಣೀತಾ ಅವರಮ್ಮನ ಹತ್ರ ಎಲ್ಲ ಮಾತಾಡಿದಾಳೆ. ಅಂಡ್ ಇದು ಒಂದು ಕ್ಯಾಶುವಲ್ ಮೀಟ್ ಅಷ್ಟೇ. ಮನೇಲಿ ಹೋಗಿ ಭೇಟಿ ಆಗೋದಿತ್ತಲ್ಲ. ಮೊದಲನೇ ಭೇಟಿ ಹೊರಗಡೆನೆ ಆಗ್ಬೇಕಂತೆ. ಗುಡ್ ಲಕ್, ಬೇಗ ಮದುವೆ ನಡೀಲಿ. ನನ್ನ ಮದುವೆ ಕರೆಯೋದು ಮರಿಬೇಡ. ಖಂಡಿತ, ನೀನು ನನ್ನ ಆಡ್ ಕಾನ್ಸೆಪ್ಟ್ನ ಫೈನಲೈಸ್ ಮಾಡು, ಅದು ಮುಖ್ಯ. ಮದುವೆ ಜೊತೆಗೆ ಕೆಲಸನೂ ನಡೀತಿರ್ಬೇಕಲ್ಲ. ಬರ್ಲ, ಬಾಯ್. ಮೋಸ, ನನ್ನ ಅಕ್ಕನ ಮೋಸ ಮಾಡ್ತೀಯಾ? ನಿನ್ನ ಸುಮ್ಮನೆ ಬಿಡಲ್ಲ. ಸಚಿನ್ ರಾವ್ ಸರ್ಕಲ್ ಹತ್ರ ಇರೋ ಹೋಟೆಲ್ ತಾನೆ? ಅಲ್ಲೇ ಅಲ್ಲೇ ಹೋಗಿದ್ದಾನೆ ರಾಕೇಶ್. ಆ ಹುಡುಗಿನ ಜೊತೆಗಿದ್ದಾಳೆ. ಏನ್ ಮಾಡೋದೀಗ? ಏನ್ ಮಾಡೋದೀಗ? ನೀನು ಅಲ್ಲೇ ಬರ್ತೀಯ, ನಾನು ಅಲ್ಲೇ ಹೋಗಿರ್ತೀನಿ. ಹೋಟೆಲಿಗೆ ನಾನು ಬರ್ತೀನಿ, ನಂಗೆ ಗೊತ್ತದು.
ಮಾತಾಡಿ ಚಾಲ್ದು ಅಂತ ಹೋಟೆಲ್ ಬೇರೆ ಹೋಗ್ತಿದಾರ, ಅದು ನನಗೆ ಹೇಳ್ದೇನೆ. ಇನ್ನು ನಾನು ಸುಮ್ಮನೆ ಇರಲ್ಲ ಅನು, ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಹೋಗಕ್ ಬಿಡಬಾರ್ದು, ಅದ್ ಹೇಗ್ ಹೋಗ್ತಾಳೋ ನಾನು ನೋಡ್ತೀನಿ. ಸಿಂಧು ಅನ್ನ ಎಲ್ಲಿಗೆ ಹೊರಟೆ? ಹೀಗೆ ಸ್ವಲ್ಪ ವಾಕಿಂಗ್ ವಾಕಿಂಗ್ ಆದ್ರೆ ನಾನು ಜೊತೆಗೆ ಬರ್ತೀನಿ ನಡಿ. ಮನೇಲಿ ಇದ್ದು ಇದ್ದು ಬೋರ್ ಆಗ್ಬಿಟ್ಟಿದೆ ನನ್ಗೆ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ. ನಡಿ ಹೋಗಿ. ಇಲ್ಲ ಸಿಂಧು, ವಾಕಿಂಗ್ ಅಲ್ಲ, ಒಂಚೂರು ಕೆಲ್ಸ ಇತ್ತು, ನಾನು ಹೋಗ್ಬಿಟ್ಟು ಬರ್ತೀನಿ. ಅರೆ ಅನ್ನು, ನಿನ್ ಕೆಲ್ಸ ನಿನ್ ಪಾಡಿಗೆ ನೀನ್ ಮುಗಿಸ್ಕೊ, ನಾನ್ ಜೊತೆಗ್ ಬರ್ತೀನಿ ಅಷ್ಟೇ. ನೀನ್ ಎಲ್ಲಿ ನಿಂತ್ಕೊಂತೀಯೋ ನಾನು ಅಲ್ಲಿ ನಿಂತ್ಕೊಂಡಿರ್ತೀನಿ, ಸರಿನಾ? ಸಿಂಧು, ಮನೆ ಹತ್ರ ಒಂಚೂರು ಪ್ರಾಬ್ಲಮ್ ಆಗಿದೆ ಅಂತೆ, ಅದೇನಾಯ್ತು ಅಂತ ನೋಡ್ಕೊಂಡು ಬರ್ತೀನಿ. ಇನ್ನೊಂದ್ಸಲ ನಾವು ಜೊತೆಗೆ ಹೋಗೋಣ, ಆಯ್ತಾ? ಅನು, ನೀನ್ ನಿಮ್ ಮನೆನೇ ತೋರ್ಸಿಲ್ಲ ನಂಗೆ ಇದುವರೆಗೂ. ಈ ನೆಪದಲ್ಲಾದ್ರೂ ನಿಮ್ ಮನೆ ನೋಡ್ಬೋದು. ನಡಿ ಹೋಗೋಣ. ಅದೇನಂದ್ರೆ, ಮನೆ ಕೆಲಸ ಮುಗಿಸ್ಕೊಂಡು ಆದ್ರೆ ಒಂದ್ ರೌಂಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಣ ಅಂತಿದ್ದೀನಿ. ಅಲ್ಲಿಗೆಲ್ಲ ನೀನ್ ಬಂದ್ರೆ ಚೆನ್ನಾಗಿರಲ್ಲ. ನಮ್ಮ ಅಣ್ಣನ್ ಪೊಲೀಸ್ ಸ್ಟೇಷನ್ ತಾನೆ, ಅದ್ರಲ್ಲಿ ಏನಿದೆ, ನಾವಿಬ್ರು ಜೊತೆಗೆ ಹೋದ್ರೆ ಅಣ್ಣನು ಖುಷಿ ಪಡ್ತಾನೆ. ಚಲ್ ನಡಿ. ಸಿಂಧು, ನೀನೊಂಥರ ಈ ರಿಸರ್ವ್ಡ್ ಅಂತಾರಲ್ಲ ಆ ಥರದ ಹುಡುಗಿ. ನಾನು ಹಾಗಲ್ಲ ನೋಡು, ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಕಟ್ಟೆ ಪೂಜೆ. ಈ ಮನೆ ಹತ್ರ ಹೋಗ್ತೀನ, ಅವ್ನ ಹತ್ತಿ ಪದ್ರ ಚಿಕ್ಕ ಚಿಕ್ಕ ಮಕ್ಳು ಸಿಗ್ತಾರೆ, ಅವ್ರನ್ನೆಲ್ಲ ಮಾತಾಡಿಸ್ಬೇಕು. ಇನ್ನು ಅಲ್ಲೇ ಪಕ್ಕದ ಹುಡುಗ ಹೋದ್ರೆ ನೀ ಜೋಳದ ಅಂಗಡಿಯವನು, ಪಾನಿಪುರಿ ಅಂಗಡಿಯವನು ಅವರೆಲ್ಲ ಸಿಕ್ಬಿಡ್ತಾರೆ, ಅವ್ರನ್ನೂ ಮಾತಾಡಿಸ್ಬೇಕಾಗತ್ತೆ. ಹಾಗೆ ಒಂಚೂರು ಮುಂದೆ ಹೋದ್ರೆ ಕಬ್ಬಿನ ಜ್ಯೂಸ್ ಅವ್ರು ಸಿಕ್ಬಿಡ್ತಾರೆ, ಅವ್ರಿಗೂ ಹಾಯ್ ಬಾಯ್. ನಿಮಗೆ ಈ ಲೋ ಲೆವೆಲ್ ಎಲ್ಲ ಇಷ್ಟ ಆಗಲ್ಲ ಅಲ್ಲ? ನೋಡು 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 ನೋಡು, ನೀನ್ ಅವತ್ತು ನಿನ್ ಇಷ್ಟವಾದ ಜಾಗಕ್ಕೆ ಕರ್ಕೊಂಡು ಪಾನಿಪುರಿ ಕೊಡ್ದಿದ್ಯಲ್ಲ, ಆ ರುಚಿನೇ ಹತ್ಬಿಟ್ಟಿದೆ ನನ್ಗೆ. ನನ್ ಟೇಸ್ಟ್ ಚೇಂಜ್ ಆಗೋಗಿದೆ, ಅವತ್ತಿಂದ ನಂಗೆ ಪಾನಿಪುರಿ ತಿನ್ಬೇಕು ಅನಿಸ್ತಿದೆ. ನಡಿ ಹೋಗೋಣ, ತಿನ್ನೋಣ. ಆಕ್ಚುಲಿ ನಾನು ಹೋಗೋದ ಬೇಡವ ಅಂತ ಡಿಸೈಡ್ ಮಾಡಿಲ್ಲ ಸಿಂಧು, ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ ಅಷ್ಟೇ. ಅತ್ತೆ, ಒಂದ್ ನಿಮಿಷ ಅತ್ತೆ, ಇವತ್ತು ಒಂದ್ ನಾಲ್ಕೈದು ಕಡೆ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಅನ್ಕೊಂಡೆ. ನಾನು ಇವಾಗ ಹೋದ್ರೆ ಎಷ್ಟೊತ್ತಾಗುತ್ತೆ ಬರೋದು ಅಂತ ನನಗೆ ಗೊತ್ತಿಲ್ಲ. ಸಿಂಧುನು ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾಳೆ. ಪಾಪ, ಅವಳು ನನ್ ಜೊತೆ ಬಂದ್ರೆ ನಾನು ಹೋದಲ್ಲೆಲ್ಲ ಸುಮ್ಮನೆ ಕಾಯ್ತಿರ್ಬೇಕು. ಬೇಡ ಅಲ್ವಾ ಅತ್ತೆ? ಸಿಂಧು, ಅನು ಹೋಗ್ಬಿಟ್ಟು ಬರ್ಲಿ ಬಿಡ, ನಾವೆಲ್ಲರೂ ಇನ್ನೊಂದ್ಸಲ ಹೋಗಿ. ಪರವಾಗಿಲ್ಲ ಅತ್ತೆ, ನನ್ಗೇನು ಬೇಜಾರಿಲ್ಲ, ನಾನು ಹೋಗಿ ಬರ್ತೀನಿ. ಸಿಂಧು, ಹಾಗಲ್ಲ, ನಾವ್ ಯಾರಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಅವ್ರನ್ನ ಕೇಳ್ಕೊಂಡು ಆಮೇಲೆ ಹೋಗ್ಬೇಕು. ಅಯ್ಯೋ ದೇವ್ರೆ, ನಾನ್ ಮರ್ತೆ ಬಿಟ್ಟಿದ್ದೆ. ಹೌದಲ್ಲ ಅನು, ನಿಮ್ ಮಾವಿನ ಪರ್ಮಿಷನ್ ಇಲ್ದೆ ಎಲ್ಲೂ ಹೋಗ್ಬೇಡ. ಅಲ್ಲ ಅತ್ತೆ, ಮಾವನ್ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ಳಲ್ವಾ? ಇಲ್ಲ ಸಿಂಧು, ಅವತ್ ಮಾವನೇ ಹೇಳಿದ್ರು ನನ್ಗೆ ಹೋಗ್ಬಿಟ್ಟು ಬಾ ಪೊಲೀಸ್ ಸ್ಟೇಷನ್ ಕಡೆ ಅಂತ, ನಾನೇ ಹೋಗಿಲ್ಲ. ಹಾಗೆ ಮನೆ ಕಡೆ ಒಂಚೂರು ಕಣ್ಣು ಹಾಕ್ಬೇಕಲ್ವಾ ಅತ್ತೆ? ತುಂಬಾ ದಿನ ಆಯ್ತು, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಸರಿ ಸಿಂಧು, ಬಾಯ್ ಸಿಂಧು, ಜೊತೆ ಇನ್ನೊಂದ್ಸಲ ಹೋಗೋಣ. ಸಿಂಧು ಬಾಮ್ಮ. ಇನ್ನೊಂದು ಸಲ ಈ ಏರಿಯಾದಲ್ಲಿ ಕಾಣಿಸ್ಕೊಂಡು ರೌಡಿ ಶೀಟರ್ ಹಾಕ್ಬಿಡ್ತೀನಿ. ಹೇಳು ಸಿಂಧು. ಹಲೋ ಅಣ್ಣ, ಬಿಸಿನಾ? ಏನ್ ವಿಷಯ ಹೇಳು ಅಣ್ಣ, ಫ್ರೀ ಇದೆಯಾ ಹೇಳು. ರೌಡಿಗಳು, ಕಳ್ಳರು, ಸುಳ್ಳರು, ಚೈನ್ ಕಿತ್ಕೊಳ್ಳೋರು, ಈ ಜಗತ್ತಲ್ಲಿ ಫ್ರೀಯಾಗಿ ಹೇಗಮ್ಮ ಇರಲಿ? ಬ್ಯುಸಿಯಾಗೇ ಇದ್ದೀನಿ, ಆದ್ರೆ ನನ್ನ ತಂಗಿಗೋಸ್ಕರ ಸಮಯ ಮಾಡ್ಕೋತೀನಿ. ಹೇಳಮ್ಮ. ನಿಮ್ಗೆ ನ್ಯೂ ಮಾಡರ್ನ್ ಹೋಟೆಲ್ ಗೊತ್ತಾ? ಸರ್ಜನ್ ರಾವ್ ಸರ್ಕಲ್. ಯಾಕಮ್ಮ? ಅಣ್ಣ, ಈಗ ತಾನೇ ಇವರು ಅನುಗೆ ಫೋನ್ ಮಾಡಿದ್ರು, ಆ ಹೋಟೆಲ್ಗೆ ಹೋಗೋಣ ಅಂತ ಮಾತಾಡ್ಕೋತಿದ್ರು. ಬಹುಶಃ ಅಲ್ಲಿಗೆ ಹೋಗಿರ್ಬೇಕು. ಏನಂದೆ? ಲಕ್ಕಿನು ಅವನು ಹೋಟ್ಲಿಗೆ ಹೋಗ್ತಾರ? ಯಾಕೆ? ಊಟ ಮಾಡೋದಕ್ಕಿರ್ಬೇಕು. ಇವ್ರಿಗೆ ಇಷ್ಟ ಅಂತ ಬೆಳಿಗ್ಗೆ ಚಿತ್ರಾನ್ನ ಮಾಡಿ ಲಂಚ್ ಬಾಕ್ಸಿಗೆ ಹಾಕೊಟ್ಟೆ, ಬೇಡ ಅಂದ್ಬಿಟ್ರು. ಈಗ ನೋಡಿದ್ರೆ ಅನಕ್ ಫೋನ್ ಮಾಡಿ ಅವಳನ್ನ ಅಲ್ಲಿಗೆ ಕರ್ಸ್ಕೊಂಡಿದ್ದಾರೆ. ಓಹೋ, ಅಷ್ಟೊಂದು ಮುಂದುವರೆದಿಯ? ನಾನು ನೋಡ್ಕೋತೀನಿ ಬಿಡಮ್ಮ. ನೀನ್ ಗಲಾಟೆ ಮಾಡೋದಕ್ಕೆಲ್ಲ ಹೋಗ್ಬೇಡ,
ಆಮೇಲೆ ಅದು ನನ್ನ ಮೇಲೆ ಬರುತ್ತೆ. ಸಿಂಧು ಆದ್ರೆ ಒಂಚೂರು ಹೋಗಿ ನೋಡೋಣ. ನನ್ಗೆ ಹೇಳೋದೆಲ್ಲ ಬಿಡು, ನಾನು ಹ್ಯಾಂಡಲ್ ಮಾಡ್ತೀನಿ.